ಬೆಂಗಳೂರಲ್ಲಿ ಕೈಕೈ ಹಿಡಿದು ಒಗ್ಗಟ್ಟು ಪ್ರದರ್ಶಿಸಿದರು ಡಿಕೆ ಶಿವಕುಮಾರ್ ಅದೇ ರೀತಿಯಾಗಿ ಸಿದ್ದರಾಮಯ್ಯ ದೆಹಲಿಯಲ್ಲಿ ಒಬ್ಬರಿಗೊಬ್ಬರು ಮುಖವನ್ನ ನೋಡ್ತಾ ಇಲ್ಲ ನಾಯಕರು ದೆಹಲಿಯಲ್ಲಿ ತದ್ವಿರುದ್ಧ ದಿಕ್ಕಿನಲ್ಲಿ ಜೋಡೆತ್ತುಗಳು ಓಡಾಡ್ತಾ ಇದ್ದಾವೆ ಸಿಎಂ ಸ್ಥಾನಕ್ಕಾಗಿ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಪೈಪೋಟಿಯನ್ನ ಮುಂದುವರಿಸಿರುವಂತದ್ದು ವೇಣುಗೋಪಾಲ್ ನಿವಾಸದಲ್ಲಿ 1-to-1 ಮೀಟಿಂಗ್ ನಡೆದಿದೆ ಸಿದ್ದರಾಮಯ್ಯ ನಿರ್ಗಮನಕ್ಕೆ ಕಾದು ಕೂತಿದ್ರು ಡಿಕೆ ಶಿವಕುಮಾರ್ ರಸ್ತೆಯ ಕಾರ್ನರ್ನಲ್ಲಿ ನಿಂತು ಅವರು ನಿರ್ಗಮನ ಆದ ನಂತರ ಮಾಹಿತಿಯನ್ನ ಖಚಿತಪಡಿಸಿಕೊಂಡು ಎಂಟ್ರಿಯನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯರನ್ನ ಮುಖಾಮುಖಿಯಾಗಲು ಡಿಕೆಶಿ ಹಿಂದೆಟ್ಟನ್ನ ಹಾಕಿದ್ದಾರೆ ಬೆಂಗಳೂರಲ್ಲಿ ಕೈಕೈ ಹಿಡಿದು ಒಗ್ಗಟ್ಟು ಪ್ರದರ್ಶನವನ್ನ ಮಾಡಿದ್ರು ಸಿದ್ದರಾಮಯ್ಯ ಅದೇ ರೀತಿಯಾಗಿ ಡಿಕೆ ಶಿವಕುಮಾರ್ ಎಸ್ ಇದರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕೇಶ್ ಎಸ್ ಏನು ಸುಕೇಶ್ ಈ ಸಂದರ್ಭದಲ್ಲಿ ಏನು ಹೇಳಬೇಕು ಅಂದ್ರೆ ದೆಹಲಿಯಲ್ಲಿ ಒಬ್ಬರಿಗೊಬ್ಬರು ಮುಖವನ್ನ ಕೂಡ ನೋಡ್ತಾ ಇಲ್ಲ ಈ ಹಿಂದೆ ಜೋಡೆತ್ತುಗಳಾಗಿ ಪಕ್ಷವನ್ನ ಮುಂದಕ್ಕೆ ತೆಗೆದುಕೊಂಡು ಬರಬೇಕು ಅಂತ ಸಾಕಷ್ಟು ಪ್ರಯತ್ನವನ್ನ ಪಟ್ಟಿದ್ರು ಯಾಕೆ ಈ ರೀತಿ ಅಂತ ರಮೇ ಒಂದಂತ ಸ್ಪಷ್ಟ ಸಿಎಂ ಐಕೆಗೆ ಸಂಬಂಧಪಟ್ಟಂತೆ ರೇಸ್ ನಲ್ಲಿ ಇಬ್ಬರು ನಾಯಕರು ಇದ್ದಾರೆ ಮತ್ತೆ ಇಬ್ಬರು ನಾಯಕರ ನಡುವೆ ದೊಡ್ಡ ಮಟ್ಟಿಗಿನ ಜಟಾಪಟಿ ನಡೆಯತಾ ಇದೆ ಜೊತೆಗೆ ಮೊದಲು ಒಂದು ಅನ್ಕೊಂಡಿದ್ದ ರೀತಿಯಲ್ಲಿ ಕಾಂಗ್ರೆಸ್ ನಾಯಕರು ಇಬ್ಬರನ್ನು ಕೂಡ ಒಂದೇ ಕಡೆ ಒಂದೇ ಟೇಬಲ್ ನಲ್ಲಿ ಕೂರಿಸಿಕೊಂಡು ಬ್ಯಾಲೆಟ್ ಅನ್ನು ಓಪನ್ ಮಾಡುತ್ತಾರೆ ಶಾಸಕರ ಬಲಾಬಲವನ್ನು ಚರ್ಚೆ ಮಾಡಿ ಸಿಎಂ ಐಕೆ ಸಂಬಂಧ ಇಬ್ಬರ ಸಮ್ಮುಖದಲ್ಲಿ ಎಲ್ಲವೂ ಚರ್ಚೆ ಆಗುತ್ತೆ ಅನ್ನುವಂತದ್ದು ಇತ್ತು ಆದ್ರೆ ಸಂಪೂರ್ಣವಾಗಿ ಸಿಎಂ ಐಕೆಯ ಕಸರತ್ತೆ ಬದಲಾಗಿ ಹೋಗಿದ್ರಿಂದ ಅಥವಾ ಪ್ಯಾಟರ್ನ್ ಚೇಂಜ್ ಆಗಿದ್ರಿಂದ ಬೇರೆ ಬೇರೆ ರೀತಿಯ ಪ್ಯಾಟರ್ನ್ ಅಲ್ಲಿ ಹೈಕಮಾಂಡ್ ತೀರ್ಮಾನವನ್ನು ಕೈಗೊಂಡು ಕಲಿಸುವಂತ ವ್ಯವಸ್ಥೆ ಮಾಡುತ್ತೆ ಆದ್ರೆ ಈಗ ಇಡಿ ಬೆಳವಣಿಗೆಗೆ 2-3 ಫಾರ್ಮುಲಾದಲ್ಲಿ ಮಾಡಬೇಕು ಅಥವಾ 2-3 ಫಾರ್ಮುಲಾದಲ್ಲಿ ಮುಖ್ಯಮಂತ್ರಿ ಮೊದಲನೆಯದಾಗಿ ಸಿದ್ದರಾಮಯ್ಯ ಅವರಾಗಬೇಕು 2 ವರ್ಷ 3 ವರ್ಷ ಡಿಕೆ ಶಿವಕುಮಾರ್ ನಂತರ ಮಾಡುವಂತ ವಿಚಾರದಲ್ಲಿ ಒಂದು ಹಂತದಲ್ಲಿ ಸಿದ್ದರಾಮಯ್ಯ ಕಾಂಪ್ರಮೈಸ್ ಆದ್ರೂ ಕೂಡ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಇದುವರೆಗೂ ಕಾಂಪ್ರಮೈಸ್ ಆಗಿಲ್ಲ ಈ ಕಾಂಪ್ರಮೈಸ್ ಆಗದೇ ಇರುವಂತದ್ದು ಇಬ್ಬರು ಕೂಡ ಪರಸ್ಪರ ಒಬ್ಬರನೊಬ್ಬರ ಮುಖ ನೋಡದ ರೀತಿ ಅಂತಕ್ಕೆ ತಂದು ನಿಲ್ಲಿಸ್ತಾ ಅನ್ನುವಂಥದ್ದು ಒಂದು ಪ್ರಶ್ನೆ ಯಾಕಂದ್ರೆ ಸಿದ್ದರಾಮಯ್ಯ ಇದ್ದಷ್ಟು ಹೊತ್ತು ಕೂಡ ಡಿಕೆ ಶಿವಕುಮಾರ್ ಒಳಗೆ ಬರಲ್ಲ ಅವರು ಹೋದ ನಂತರದಲ್ಲಿ ಇವರಿಗೆ ಸಭೆಯಲ್ಲಿ ಭಾಗವಹಿಸ್ತಾರೆ ಕೆಸಿ ವೇಣುಗೋಪಾಲ್ ಸುರ್ಜೆವಾಲಾ ಸೇರಿದಂತೆ ಡಿಕೆ ಶಿವಕುಮಾರ್ ಜೊತೆ ಸಭೆ ನಡೀತಾ ಇರುವಂಥದ್ದು ಅದಕ್ಕೂ ಮುಂಚಿತವಾಗಿ ವೇಣುಗೋಪಾಲ್ ಸುರ್ಜೆವಾಲಾ ಅವರ ನಿವಾಸಕ್ಕೆ ಹೋದಂತ ಡಿಕೆ ಶಿವಕುಮಾರ್ ಅವರು ಒಂದಷ್ಟು ವಿಚಾರಗಳನ್ನ ಹಂಚಿಕೊಂಡು ಬಂದಿದ್ರು ಅದನ್ನ ತಗೊಂಡು ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಕೂಡ ಚರ್ಚೆಯನ್ನ ಮಾಡಿದ್ರು ಸುರ್ಜೆವಾಲಾ ಅವರು ಈಗ ಇವೆಲ್ಲ ನೋಡ್ತಾ ಇದ್ರೆ ಇಬ್ಬರು ನಾಯಕರ ನಡುವೆ ಒಮ್ಮತ ಮೂಡುವುದಿರಲಿ ಪರಸ್ಪರ ಮುಖ ನೋಡ್ಲಿಕ್ಕೆ ಕೂಡ ಒಬ್ಬರೊಬ್ಬರು ಇಷ್ಟಪಡ್ತಿಲ್ಲ ಅನ್ನೋ ಹಂತಕ್ಕೆ ಬಂದಂತೆ ಕಾಣಿಸ್ತಾ ಇದೆ ಇದು ಯಾವ ಹಂತಕ್ಕೆ ಹೋಗಿ ತಲುಪಬಹುದು ಅನ್ನುವಂಥ ಸಹಜವಾದ ಕುತೂಹಲ ಇದೆ ಇದನ್ನ ಮೀರಿಯೂ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಏನಾದರೂ ಇಬ್ಬರನ್ನು ಸಮಾಧಾನ ಪಡಿಸುವಂತ ಇನ್ನೊಂದು ಫಾರ್ಮುಲಾ ಬರುತ್ತಾ ಅದು ಸಕ್ಸಸ್ ಆಗುತ್ತಾ ಅನ್ನೋದೇ ಈಗಿರುವಂತ ಕುತೂಹಲ ಕೂಡ ರಮ್ಯಾ ಇಬ್ಬರಲ್ಲಿ ಮೂರನೆಯವರು ಇಲ್ಲಿ ಲಾಭ ಪಡ್ಕೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಿದ್ಯಾ ಏನ್ ಕತೆ ಅಂತ ಸುಕೇಶ್ ರಮ್ಯ ಮೊದಲ ಮಾತು ಕೇಳಿ ಬಂದಿತ್ತು ಇಬ್ಬರ ಜಗಳದಲ್ಲಿ ಮೂರನೇವರಿಗೆ ಲಾಭ ಆಗ್ಬೋದು ಅದು ದಲಿತ ಸಿಎಂ ದಾಳ ಆಗ್ಬೋದು ಮತ್ತೆ ಡಾಕ್ಟರ್ ಜಿ ಪರಮೇಶ್ವರ್ ಹೆಸರು ಒಂದು ಹಂತದಲ್ಲಿ ಕೇಳಿ ಬಂದಂತದ್ದು ಆದ್ರೆ ಇವತ್ತು ಡಿಕೆ ಶಿವಕುಮಾರ್ ಉರುಳಿಸಿರುವಂತ ದಳ ಅಕಸ್ಮಾತ್ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂತ ತೀರ್ಮಾನವಾದ್ರೆ ಅದಕ್ಕೆ ನಾನು ಒಪ್ಪಲ್ಲ ಅನ್ನೋದಾದ್ರೆ ಪರ್ಯಾಯವಾಗಿ ನನ್ನ ಬಳಿ ನನಗೆ ಅವಕಾಶ ಇಲ್ಲ ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಖಂಡಿತ ಅವಕಾಶ ಮಾಡಿಕೊಡಿ ಹಿರಿಯ ನಾಯಕರಿಗೆ ಅನ್ನುವಂತ ಒತ್ತಡವನ್ನು ಕೂಡ ಅವ್ರು ಹೇಳಿದ್ರು ಇದನ್ನೆಲ್ಲ ನೋಡ್ತಾ ಇದ್ರೆ ಮೂರನೆಯದಾದ್ರೆ ಅದು ಮಲ್ಲಿಕಾರ್ಜುನ ಖರ್ಗೆ ಅವರು ಆಗ್ಬೇಕು ಆದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಎಐಸಿಸಿ ಅಧ್ಯಕ್ಷ ಸ್ಥಾನವನ್ನು ಬಿಟ್ಟು ರಾಜ್ಯವೊಂದರ ಮುಖ್ಯಮಂತ್ರಿ ಆಗೋಕೆ ಬರ್ತಾರಾ ಅನ್ನುವಂಥದ್ದು ಯಾಕಂದ್ರೆ ರಾಜ್ಯಸಭೆಯ ಅಲ್ಲಿ ಪ್ರತಿಪಕ್ಷದ ನಾಯಕರಾಗಿದ್ದುಕೊಂಡಂತವರು ಈಗ ಸಾಕಷ್ಟು ಜವಾಬ್ದಾರಿಗಳನ್ನು ನಿರ್ವಹಿಸಿ ಈಗ ಎಐಸಿಸಿ ಅಧ್ಯಕ್ಷರಾಗಿ ಇಡೀ ರಾಷ್ಟ್ರದ ಜವಾಬ್ದಾರಿಯನ್ನು ವಹಿಸಿಕೊಂಡಂತವರು ಪಕ್ಷ ನಿಷ್ಠೆಗೆ ಹೆಸರಾಗಿರುವಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಅವರೇ ಸ್ವಯಂ ಆ ನಿರ್ಧಾರವನ್ನು ಕೈಗೊಳ್ತಾರ ಅಂದ್ರೆ ಸದ್ಯಕ್ಕೆ ಆ ಬೆಳವಣಿಗೆ ಅನುಮಾನ ಅನ್ನುವಂಥ ರೀತಿಯಲ್ಲಿದೆ ಹಾಗಾಗಿ ಇವರಿಬ್ಬರ ನಡುವೆ ಜಿದ್ದಾಜಿದ್ದಿಯಲ್ಲಿ ಮೂರನೆಯವರ ಪ್ರವೇಶ ಅಷ್ಟು ಸುಲಭವೂ ಅಲ್ಲ ಹಾಗಂತ ಇವರಿಬ್ರು ಇದೇ ತರ ಜಟಾಪಟಿ ಮಾಡ್ಕೊಂಡು ಹೋದ್ರೆ ಪರೇ ಯಾವುದೇ ಒಂದು ಸಂಧಾನಕ್ಕೆ ಒಪ್ಪದೇ ಇದ್ರೆ ಕೇವಲ ಇನ್ನೊಬ್ಬರಿಗೆ ಯಾರಿಗೂ ಅವಕಾಶ ಕೊಡಲ್ಲ ಅನ್ನುವಂತಷ್ಟು ಸುಲಭವಾಗಿ ಅವರನ್ನು ಸ್ವೀಕರಿಸೋಕ್ಕೂ ಸಾಧ್ಯ ಇಲ್ಲ ಅನ್ನುವಂತ ಪರಿಸ್ಥಿತಿ ಅಂತ ಕಾಣಿಸ್ತಾ ಇದೆ ರಮ್ಯಾ. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಸುಖೇಶ್. ಸಿಎಂ ಸ್ಥಾನಕ್ಕಾಗಿ ಇಬ್ಬರು ನಾಯಕರು ಬಿಗಿಪಟ್ಟನ್ನ ಹಿಡಿದು ಕೂತಿದ್ದಾರೆ. ವೇಣುಗೋಪಾಲ್ ನಿವಾಸದಲ್ಲಿ 1-to-1 ಮೀಟಿಂಗ್ ಕೂಡ ನಡೀತು. ಬೆಂಗಳೂರಲ್ಲಿ ಕೈಕೈ ಹಿಡಿದು ಒಗ್ಗಟ್ಟು ಪ್ರದರ್ಶನವನ್ನ ಮಾಡಿದಂತಹ ಸಿದ್ದು ಡಿಕೆ ಇದೀಗ ಮುಖವನ್ನ ಕೂಡ ನೋಡ್ಕೊಳ್ಳೋದಕ್ಕೂ ಆಗದೇ ಇರೋ ರೀತಿಯಾಗಿ ಓಡಾಡ್ತಾ ಇದ್ದಾರೆ.